ನೋಡ್ರಿ, ಅದು ಈಗ ನೋಡ್ರಿ, ಪಕ್ಷಕ್ಕೆ ನಮಗೆ ಪಕ್ಷಕ್ಕೆ ಏನು ಸ್ಥಾನಮಾನ ಕೊಟ್ಟಿದೆ ಜಗದೀಶ್ ಶೆಟ್ಟರು, ಅದೇ ರೀತಿಯಾದಂಥ ಪಕ್ಷವನ್ನು ಬೆಳೆಸುವಂಥ ಕೆಲಸವನ್ನು ನಾನು ಮಾಡಿದ್ದೀನಿ. ಬರೀ ನನ್ನ ವೈಯಕ್ತಿಕವಾಗಿ ನಾನು ಕ್ಷೇತ್ರಕ್ಕೆ ಸೀಮಿತವಾಗಿ ನಾನು ಕೆಲಸ ಮಾಡಿಲ್ಲ, ಕ್ಷೇತ್ರಕ್ಕೆ ಸೀಮಿತವಾಗಿ ಅಧಿಕಾರ ಉಂಡಿಲ್ಲ. ಆದರೆ ಅದಕ್ಕೆ ರಿಟರ್ನ್ ಪಕ್ಷ ಸಂಘಟನೆಯನ್ನು ಇಡೀ ರಾಜ್ಯದಲ್ಲಿ ಎರಡು ಸಲ ವಿರೋಧ ಪಕ್ಷ ನಾಯಕನಾಗಿ ಎಲ್ಲ ಕಡೆ ಓಡಾಟ ಮಾಡಿದ್ದೀನಿ, ಸಂಘಟನೆ ಮಾಡಿದ್ದೀನಿ. ಜನಸಂಘ ಟೈಮ್ನಲ್ಲಿ ಶೆಟ್ಟರ್ ಫ್ಯಾಮಿಲಿ ನಮ್ಮದು ಪಾರ್ಟಿ, ಅವತ್ತು ಯಾರೋ ಜನಸಂಘ ಸಂದರ್ಭದಲ್ಲಿ ಅವತ್ತು ಜನಸಂಘದಲ್ಲಿ ಯಾವ ಲಿಂಗಾಯತ ಫ್ಯಾಮಿಲಿನೇ ಇರಲಿಲ್ಲ, ಅವತ್ತು ಅಲ್ಲಿ ಇದ್ದು ಪಾರ್ಟಿ ಕಟ್ಟಿದಂಥವ್ರು ನಾವೆಲ್ಲ. ಹೀಗಾಗಿ ಅನುಭವಿಸಿವೆ ಅಂತಂದ್ರೆ ಅದಕ್ಕೆ ರಿಟರ್ನು ಕೊಟ್ಟಿದ್ದೀವಿ. ಅಲ್ಲಿ ಯಾರು ಯಾರು ಅಲ್ಲಿ ಯಾರು ಕರೀತಿದ್ದಾರೆ ಎಲ್ಲಿ ಎಲ್ಲಿ ಯಾರು ನಮಗಂಕರೆ ಯಾರು ಕೇಳಿಲ್ಲ ನೋಡ್ರಿ. ಆ ಚರ್ಚೆನೇ ಬಂದಿಲ್ಲ, ಯಾಕೆ ಅದ್ರ ಬಗ್ಗೆ ಚರ್ಚೆ ಮಾಡಬೇಕು? ನಾ ಯಾವಾಗಲೂ ಹೇಳಿದ್ದೆ, ರೇ ಪ್ರಶ್ನೆಗೆ ಉತ್ತರ ಕೊಡೋದಿಲ್ಲ. ಅಲ್ಲ, ಅದು ಕರೆದ್ರು ಮಾಡಿದ್ರು ಇದಕ್ಕೆ ನಾವು ಉತ್ತರನೇ ಕೊಡೋದಿಲ್ಲ. ಕರೆದಿಲ್ಲಲ್ಲ, ನಾನು ಹೋಗುವಂತ ನಾವು ಹೋಗುವಂತ ಆಸಕ್ತಿ ತೋರಿಸಿಲ್ಲ, ಅವರು ಕರೆದಿಲ್ಲ. ನೋಡ್ರಿ, ಒಂದು ನಾನು ಒಂದು ಸಲ ಅಲ್ಲಿ ಹೊರಗೆ ಬಂದ ಮೇಲೆ ಅದೊಂದು ಸ್ವಾಭಿಮಾನದ ಪ್ರಶ್ನೆ, ಸ್ವಾಭಿಮಾನದ ಪ್ರಶ್ನೆ ಬಂದಾಗ, ಮರ್ಯಾದೆ ಪ್ರಶ್ನೆ ಬಂದಾಗ ಹೊರಗೆ ಬಂದಿದ್ದೆ. ನಾನು ಮುಂದೆ ರಾಜಕೀಯದ ಹಿಂಗಾಗ್ಬೇಕು ಹಿಂಗೆ ಅಂತ ನಾನು ಎಂದೂ ಕನಸು ಕಂಡಿಲ್ಲ. ಅದು ಮತ್ತು ನಾನು ಫಸ್ಟ್ ಟೈಮ್ MLA ಆದಾಗ ಮುಂದೆ ಏನೋ ಆಗ್ತಿದ್ದೆ ಎಂದೂ ಕಂಡಿಲ್ಲ. ಈಗೂ ಹಾಗೆ ಕಾಂಗ್ರೆಸ್ ಬಂದೇನೆ, ಕಾಂಗ್ರೆಸ್ ಪಕ್ಷಕ್ಕೆ ನಿಷ್ಠವಾಗಿದ್ದೇನೆ, ಸಂಘಟನೆ ಮಾಡ್ತೀನಿ. ಕಾಂಗ್ರೆಸ್ನ ಮುಂದೆ ಲೋಕಸಭಾ ಚುನಾವಣೆಯಲ್ಲಿ ಅತಿ ಹೆಚ್ಚು ಸೀಟನ್ನು ಪಡ್ಕೊಳ್ಳಿಕ್ಕೆ ಏನು ನಂದು ಕಾಂಟ್ರಿಬ್ಯೂಷನ್ ಆಗಬೇಕು ನಾನು ಮಾಡ್ತೀನಿ. ಯಾವ ತತ್ವ ಸಿದ್ಧಾಂತ ಎಲ್ಲಿ ಉಳಿದವ್ರಿ? ಯಾವ ಪಾರ್ಟಿಗೆ ಉಳಿದದೆ? BJP ಉಳಿದದೆ ತತ್ವ ಸಿದ್ಧಾಂತ. ಆ ಕ್ರಿಮಿನಲ್ ನೋಡ್ರಿ, ಆದರ್ಶ ಬಗ್ಗೆ ಮಾತಾಡ್ತಾರಲ್ಲ, ಅಲ್ಲಿ ಚಿತ್ತಾಪುರದಾಗ ನಾವು ಒಪ್ಕೊಂತೀನಿ. ಎಲ್ಲಿ ಉಳಿದದ ಪ್ರಿನ್ಸಿಪಲ್ಲು? ಆ ಜನಸಂಘದ ಪ್ರಿನ್ಸಿಪಲ್ ಎಲ್ಲಿ ಉಳಿದದ? BJP ಪ್ರಿನ್ಸಿಪಲ್ ಎಲ್ಲಿ ಉಳಿದದ? ಕೆಲವು ವ್ಯಕ್ತಿಗಳ ಹಿತಾಸಕ್ತಿಗೆ ಬಲಿ ಆಗ್ತಾ ಇದೆ, ತಿಳ್ಕೊಂಬಿಡ್ರಿ. ಏನು ಪ್ರಿನ್ಸಿಪಲ್ ಏನು ಉಳಿದಿಲ್ಲ ಅಲ್ಲಿ, ಯಾವುದು ಉಳಿದಿಲ್ಲ ಅಲ್ರಿ. ಕ್ರಿಮಿನಲ್ ಹೇಳ್ರಿ, ಇವತ್ತು BJP ಜನಸಂಘದಿಂದ ಕಟ್ಟಿ ಬೆಳೆಸೋದಂಥವ್ರಿಗೆ ಹೊರಗೆ ಹಾಕ್ತಾರೆ ಅಂತಂದ್ರೆ ಟಿಕೆಟ್ ಕೊಡ್ಲಾರ್ದ್ರೆ ಇನ್ನೇನು ಆದರ್ಶ ಉಳಿದದ? ಯಾಕೆ ನಮ್ಮ ಮೈನಸ್ ಪಾಯಿಂಟ್ ಸಿಗಂತ ಕೇಳಿದೆ ಅವತ್ತು, ಏನೂ ಹೇಳಿಲ್ಲ. ಆಯ್ತು, ಇಲ್ಲಿ ಚಿತ್ತಾಪುರದಾಗ 80 ಕೇಸ್ ಕ್ರಿಮಿನಲ್ ಕೇಸ್ ಅದಾವ, ರೌಡಿ ಶೀಟನ್ನು ಕೊಡ್ತಿರೋದ ಮೇಲೆ ಏನು ಉಳಿದದ? ಅದಕ್ಕೆ ಬಿಡ್ರಿ, ಅವಲ್ಲ ಪ್ರಿನ್ಸಿಪಲ್ಲು, BJP ಒಳಗೆ ಪ್ರಿನ್ಸಿಪಲ್ಲು ಅದು ಇದು ಮಾತಾಡ್ದ ಅರ್ಥನೇ ಇಲ್ಲ.